ಪ್ರತಿ ವರ್ಷ ಆಲ್ಮಟ್ಟಿ ಜಲಾಶಯ ತುಂಬಿದಾಗ ಅದಕ್ಕೆ ಮುಖ್ಯಮಂತ್ರಿಗಳಿಂದ ಬಾಗಿನ ಅರ್ಪಣೆ ಮಾಡುವುದು ಕಳೆದ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯ. ಆದರೆ ಜಲಾಶಯ ತುಂಬಿ ಹಲವು ತಿಂಗಳುಗಳು ಕಳೆದಿದ್ದರೂ ಈ ಬಾರಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಭಾಗ್ಯ ಮಾತ್ರ ಸಮ್ಮಿಶ್ರ ಸರ್ಕಾರದಲ್ಲಿ ಕೂಡಿ ಬಂದಿರಲಿಲ್ಲ. ಆದರೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಆ ಭಾಗ್ಯ ಒಲಿದು ಬಂದಿದೆ. ನಾಳೆ ಬೆಳಗ್ಗೆ ಆಲ್ಮಟ್ಟಿಗೆ ಆಗಮಿಸುವ ಸಿಎಂ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮೈದುಂಬಿ ಹರಿಯುವ ಕೃಷ್ಣೆಯ ದೃಶ್ಯ ಒಂದೆಡೆ, ಆದರೆ ಬಾಗಿನ ಅರ್ಪಣೆಗಾಗಿ ಕಾದು ನಿಂತ ಆಲಿಮಟ್ಟಿ ಜಲಾಶಯ ದೃಶ್ಯ ಇನ್ನೊಂದೆಡೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ಹೌದು, ಜಿಲ್ಲೆಯ ಆಲಿಮಟ್ಟಿ ಜಲಾಶಯಕ್ಕೆ ಕೊನೆಗೂ ಬಾಗಿನ ಅರ್ಪಣೆ ಭಾಗ್ಯ ಕೂಡಿ ಬಂದಿದೆ. ನಾಡ ದೊರೆ ಬಿಎಸ್ ಯಡಿಯೂರಪ್ಪ ಬೆಳಗ್ಗೆ 10:45ಕ್ಕೆ ಜಲಾಶಯಕ್ಕೆ ಬಾಗಿನ ಅರ್ಪಣೆ ನಡೆಸುವ ಮೂಲಕ ಕಳೆದ ಹಲವು ವರ್ಷಗಳಿಂದ ಬಂದಂತಹ ಸಂಪ್ರದಾಯ ಮುಂದುವರೆಸಲಿದ್ದಾರೆ. ಇನ್ನು ಜಲಾಶಯದ ಎತ್ತರ 519.60 ಮೀಟರ್ನಲ್ಲಿ 518.83 ಮೀಟರ್ ವರೆಗೆ ನೀರು ಸಂಗ್ರಹಗೊಂಡಿದೆ. ನೀರಿನ ಸಂಗ್ರಹ ಸಾಮರ್ಥ್ಯ 123 TMC ಇದ್ದು 123 TMC ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇನ್ನು ಇದು ಒಳಹರಿವು 15,000 ಕ್ಯೂಸೆಕ್ಸ್ ಇದ್ದು ಅಷ್ಟೇ ಮಟ್ಟದ ನೀರು ಹೊರಹರಿವು ಬಿಡಲಾಗಿದೆ. ಪ್ರಮಾಣವಚನ ಸ್ವೀಕಾರ ಮಾಡಿದ್ಮೇಲೆ ಕಾವೇರಿಗೆ ಏನು ಬಾಗಿನ ಅರ್ಪಣೆ ಆದಮೇಲೆ ನಾನು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅವರಿಗೊಂದು ಏನು ಕೃಷ್ಣ ಈ ಒಂದು ನದಿಯ ಮೇಲೆ ಇರುವಂಥ ಎಲ್ಲ ಜನರ ಪರವಾಗಿ ಕೃಷ್ಣೆಗೂ ಸಹ ಬಾಗಿನ ಅರ್ಪಣೆ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿಕೊಂಡಿದ್ದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕಿಗೆ ಬೆಳಗ್ಗೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ನಿರಂತರವಾಗಿ ಮುಂದೆ ಯಾವ ರೀತಿ ಕಾವೇರಿಗೆ ಮುಖ್ಯಮಂತ್ರಿಗಳು ಹೋಗಿ ಬಾಗಿನ ಅರ್ಪಣೆ ಮಾಡ್ತಾರೆ ಅದೇ ರೀತಿಯ ಒಂದು ಸಂಪ್ರದಾಯ ಆಲ್ಮಟ್ಟಿಯಲ್ಲೂ ಸಹ ಈ ವರ್ಷದಿಂದ ನಮ್ಮ ಮುಖ್ಯಮಂತ್ರಿಗಳು ಪ್ರಾರಂಭ ಮಾಡ್ತಾರೆ. ಕೃಷ್ಣ ಬಗ್ಗೆ ಕಳಕಳಿನೇ ಇಲ್ಲಲ್ರಿ, ಕಾವೇರಿ ಬಗ್ಗೆ ಅಷ್ಟೇ ಕಳಕಳಿ ಐತಿ. ಆದರೆ ನಮ್ಮ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಕಾವೇರಿನೂ ಅಷ್ಟೇ ಕಳಕಳಿದೆ, ಕೃಷ್ಣೆ ಬಗ್ಗೆನೂ ಅಟ್ಟೆ ಕಳಕಳಿದೆ, ಭೀಮೆ ಬಗ್ಗೆನೂ ಅಟ್ಟೆ ಕಳಕಳಿದೆ, ಮಲಪ್ರಭಾ ಘಟಪ್ರಭಾ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ನದಿಗಳನ್ನು ನಾವು ದೇವರ ಹತ್ರ ಪೂಜಿಸ್ತೀವಿ. ನಮ್ಮ ಸಂಸ್ಕೃತಿ, ಭಾರತ ಸಂಸ್ಕೃತಿ ಏನಪ್ಪ ಅಂದರೆ ನದಿಗಳನ್ನು ಪೂಜೆ ಮಾಡೋದು. ಯಾಕೆ ಮಾಡ್ತಾರೆ ಅಂದರೆ ನದಿ ವೃಕ್ಷ ಇವೆಲ್ಲ ನಮ್ಮ ದೇಶದ ನಮ್ಮ ಮನುಷ್ಯನ ಸಹಜವಾದಂತಹ ವ್ಯವಸ್ಥೆಯಲ್ಲಿ ಅವ್ರದ್ದು ಪಾತ್ರ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಕಾವೇರಿಗೆ ಹೆಂಗೆ ಹೋಗ್ಯಾರ ಕೃಷ್ಣೆಗೂ ಬರ್ತಾರೆ, ಅದರಲ್ಲಿ ಏನು ಡೌಟೇ ಇಲ್ಲ. ಇನ್ನು ಆಲಿಮಟ್ಟಿ ಜಲಾಶಯ ತುಂಬಿ ಹಲವು ತಿಂಗಳುಗಳೇ ಕಳೆದಿವೆ. ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ಕೃಷ್ಣೆಗೆ ಬಾಗಿನ ಅರ್ಪಣೆ ಮಾಡಿ ಎಂದು ಸ್ಥಳೀಯರು ಸಾಕಷ್ಟು ಬೇಡಿಕೆ ಸಲ್ಲಿಸಿದ್ರು. ಆದರೆ ಅದ್ಯಾವುದು ಪ್ರಯೋಜನಕ್ಕೆ ಬಂದಿರಲಿಲ್ಲ. ಸಮ್ಮಿಶ್ರ ಸರ್ಕಾರದ ಕಾಲದಲ್ಲಿ ಬಾಗಿನ ಅರ್ಪಣೆ ಭಾಗ್ಯ ಕೊನೆಗೂ ಕೂಡಿ ಬರಲಿಲ್ಲ. ಆದರೆ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಬಾಗಿನ ಅರ್ಪಣೆ ಭಾಗ್ಯ ಕೂಡಿ ಬಂದ ಹಿನ್ನೆಲೆ ಸ್ಥಳೀಯರು ಸಂತಸಪಟ್ಟಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ನಾಳೆ ದಿನ ಒಂದು ಉತ್ತರ ಕರ್ನಾಟಕದ ಜೀವನಡಿಯಾದ ಕೃಷ್ಣೆಗೊಂದು ಬಾಗಿನ ಅರ್ಪಿಸಲಿಕ್ಕೆ ಆಗಮಿಸ್ತಾ ಇರುವುದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಯಾಕೆ ಉತ್ತರ ಕರ್ನಾಟಕಕ್ಕೆ ಬರೀ ಒಂದು ನಿರ್ಲಕ್ಷ್ಯ ಮಾಡ್ಕೋತ ಬಂತು ಹಿಂದಿನ ಸರ್ಕಾರ. ಅವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಬರೀ ಬರ್ತೀನಿ ಅಂತೇಳಿ ಎರಡು ಸದ್ಯನೂ ಅವ್ರು ಹೇಳಿ ಕ್ಯಾನ್ಸಲ್ ಮಾಡಿದರು. ಆದರೆ ಯಡಿಯೂರಪ್ಪನವರು ಬರೀ ಆರು ತಿಂಗಳಲ್ಲಿ ಏನು ಮುಖ್ಯಮಂತ್ರಿ ಆಗಿ ಈ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಒಂದು ಒಳ್ಳೆಯ ಧೋರಣೆ ಇಟ್ಟುಕೊಂಡು ಈ ಒಂದೇನು ನಾಳೆ ಒಂದು ಬಾಗಿನ ಅರ್ಪಿಸಲಿಕ್ಕೆ ಆಗಮಿಸುತ್ತಿರುವುದು ಈ ರೈತರ ಈ ಭಾಗದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಒಂದು ಸಂತಸ ಅಂತೇಳಿ ನಮ್ಮ ಭಾವಿಸ್ತಾ ಇದ್ದೀನಿ. ಬರೀ ವಿನಾ ಸಮ್ಮಿಶ್ರ ಸರ್ಕಾರ ಬರೀ ಕಚ್ಚಾಟ ಮಾಡಿ ಅವರು ಎಲ್ಲನೂ ಮರೆತರು, ಅಭಿವೃದ್ಧಿ ಮರೆತರು. ಆದರೆ ಬಿ ಎಸ್ ಯಡಿಯೂರಪ್ಪನವರು ಆದಮೇಲೆ ಈ ಒಂದು ಮಳೆಯೂ ಸದ್ಯಕ್ಕೆ ಚೆನ್ನಾಗಿ ರೈತರ ಒಂದು ಮನದಲ್ಲಿ ಒಂದು ನಗೆ ಅಂತೇಳಿ ನಾನು ಕಾಣಲಿಕ್ಕೆ ಬಯಸ್ತಾ ಇದ್ದೀವಿ. ಈ ರೀತಿ ಯಡಿಯೂರಪ್ಪನವರು ಉತ್ತರ ಕರ್ನಾಟಕ ಬಗ್ಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಒಂದು ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಕೃಷ್ಣೆ ತುಂಬಿದಾಗ ರುದ್ರಾವತಾರ ತೋರಿ ಜನ ಜಾನುವಾರುಗಳಿಗೆ ತೊಂದರೆ ಕೊಡಬೇಡ ಎಂಬ ಹಿನ್ನೆಲೆಯಲ್ಲಿ ಹೀಗೆ ಬಾಗಿನ ಅರ್ಪಣೆ ಮಾಡುವುದು ಸಂಪ್ರದಾಯ. ಆದರೆ ಈ ಭಾಗ್ಯ ಸಮ್ಮಿಶ್ರ ಸರ್ಕಾರದಲ್ಲಿ ಒಲಿದು ಬರಲಿಲ್ಲ. ಸದ್ಯ ಬಿಜೆಪಿ ಸರ್ಕಾರದಲ್ಲಿ ಬಾಗಿನ ಅರ್ಪಣೆ ಮಾಡಿಸಿರುವುದು ಹಿನ್ನೆಲೆ ಕೃಷ್ಣಾ ತೀರದ ಹಾಗೂ ಜಿಲ್ಲೆಯ ಜನತೆ ಸಂತಸಗೊಂಡಿದ್ದಾರೆ. We'll be right back.
ಎಕ್ಸ್ಚೇಂಜ್ 8,000 ರೂಪಾಯಿ ಬಾಕಿ. ಕೊಡ್ಬೇಕಾಗಿಲ್ಲ ಅಮ್ಮ, ಸಿಗುತ್ತೆ 8,000. ಹೌದು ಮ್ಯಾಮ್, ನಾವು ಬರೀ BIS ಹಾಲ್ಮಾರ್ಕ್ 916 ಚಿನ್ನನೇ ಮಾರೋದು, ಆಮೇಲೆ ನಿಮ್ಗೆ ಸಿಗುತ್ತೆ 100% ಎಕ್ಸ್ಚೇಂಜ್ ವ್ಯಾಲ್ಯೂ. ಕ್ವಾಲಿಟಿ, ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಇದು ನಮ್ಮ ಹೀರೋ ಅಳಿಯಂದರಿಗೆ ಸರಿಯಾಗಿ ಫಿಟ್ ಆಗುತ್ತೆ, ಪರ್ಫೆಕ್ಟ್ ಫಿಟ್ ಆಗುತ್ತೆ. ಇದು ಮೈನ್ ಡೈಮಂಡ್, 100% ಕ್ವಾಲಿಟಿ ಸರ್. ಪ್ರತಿಯೊಂದು ಮೈನ್ ಡೈಮಂಡ್ ನ್ಯಾಚುರಲ್ ಆದದ್ದು, ಅದನ್ನ 28 ಕ್ವಾಲಿಟಿ ಟೆಸ್ಟ್ಗೆ ಒಳಪಡಿಸ್ತೀವಿ. 28 ಟೆಸ್ಟ್? ಆಮೇಲೆ ಪ್ರತಿ ಡೈಮಂಡ್ ಜ್ಯುವೆಲರಿಯೊಂದಿಗೆ ಇಂಟರ್ನ್ಯಾಷನಲ್ ಲ್ಯಾಬ್ ಸರ್ಟಿಫಿಕೇಟ್ ಕೂಡ. ನಿಮ್ಮ ಹೀರೋಗೋಸ್ಕರ ವಜ್ರ ಕಣ್ಣು ಮುಚ್ಚಿ ತಗೊಳ್ಳಿ, ಇದು ಮಲಬಾರ್ನ ಪ್ರಾಮಿಸ್. ಪ್ರಾಮಿಸ್ ಇಸ್ ಎ ಪ್ರಾಮಿಸ್. ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟಾ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ 9887795792. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.